ಹಲೋ ತಗೊಂಡ್ಬಿಡಿ. ಯಾರು ಮಾಡ್ತಿದ್ದೀರಾ? ಯಾರು ಹೇಳಿ, ಯಾರು ನನ್ಗೆ ಕರೆಕ್ಟಾಗಿ ಹೇಳಿ. ಇವಾಗ ನಿನ್ನೆ ರಾಜ್ಕುಮಾರ್ ಅಂತ ಮಾತಾಡಿದ್ವಿ, ಇವತ್ತ ಒಂದು ಪೋಸ್ಟ್ ಬಿಟ್ಟಿರಲ್ಲ, ಪೋಸ್ಟ್ ಬಿಟ್ಟಿರಲ್ಲ. ಎಲ್ಲಿ ಎಲ್ಲಿ? ನಿನ್ನ ಹೆಸರೇ ಹೇಳಿಲ್ಲಲ್ಲ ನಿನ್ನೆ. ರಾಜ್ಕುಮಾರ್ ಅಂತ ಹೇಳಿದಿನಲ್ಲ. ಯಾವ ಊರು? ನಮ್ದು ರಾಯಚೂರು ತಾಲೂಕು. ಈಗೇನು ಸರ್ ಅಡ್ರೆಸ್ ಕೇಳ್ತಾರ, ಸಾರಿ ಕೇಳ್ತಾರ? ಏ, ಯಾರು ಹೇಳಿದ್ರು ನಿನಗೆ ಸಾರಿ ಹೇಳೋಕ್ಕೆ? ಓಕೆ, ಅದನ್ನ ತೆಗಿಬೇಕಲ್ಲ. ಈಗ ನನ್ ಭವಿಷ್ಯದ ಆಟಲ್ಲ, ನಮ್ದು ಏನು ಓದೋಗೋಯ್ತು ಎಲ್ಲಷ್ಟು ಹೋಯ್ತಲ್ಲ. ನಿಮ್ ಫೋನ್ ಯಾರು ನಿನ್ ಜೊತೆ ಇದ್ದಿದ್ದ ನಿನ್ ಜೊತೆ ಇದ್ದ ಇಬ್ರು ಯಾರು? ಯಾರು ನಿನ್ ಜೊತೆ ನಿನ್ನ ಇದ್ರಲ್ಲ, ಅವ್ರಿಬ್ರು ಯಾರು? ಅವ್ರಿಗೆ ಹೇಳಸ್ತೇನೆ ಬಿಡಿ ಸರ್, ಸಾರಿ. ಅಲ್ಲ, ಸಾರಿ ನನಗೆ ಬೇಡ, ಸಾರಿ ಹೇಳು ಅಂತ ಹೇಳಿದ್ನ. ನಮ್ಮ ಜೀವನದಲ್ಲಿ ನಾವು ಕಿತ್ತಡಿಗಳು, ವೃಕ್ಷ ರಕ್ಷಕರು, ಒಬ್ಬರ ಹತ್ರ ಸಾರಿ ಹೇಳು ಅಂತ ಕೇಳೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್, ಇದು ಕೇಳಿದ್ರಲ್ಲ, ಥ್ಯಾಂಕ್ ಯು. ಇದು ಹಲೋ, ಕಾಲೇಜಲ್ಲಿ ರ್ಯಾಗಿಂಗ್ ಮಾಡ್ದಂಗೆ ಮಾಡ್ತಿರಲ್ಲ ನೀವು, ಯಾರು ಏನು ನೋಡಿದೆ? ಇನ್ನು ನಾರ್ಮಲ್ ಜನ ಅಂತ ಸಿಕ್ಕಿದ್ರೆ, ಇನ್ನು ಹೆಣ್ಮಕ್ಳು ಸಿಕ್ಕಿದ್ರೆ ಎಷ್ಟು ಆಟ ಆಡಿಸ್ತೀರಿ ನೀವು? ನೀನು ನಿನ್ನೆ ಮಾತಾಡಿದ್ದಕ್ಕೆ ಸಾರಿ ಅಲ್ಲ, ಪಶ್ಚಾತ್ತಾಪ ಆಗಬೇಕು, ನಿನ್ನ ಪ್ರತಿಜ್ಞೆ ಮಾಡಬೇಕು ನೀನು. ಏನು ಇಲ್ಲಿ ನಮ್ದು ಭವಿಷ್ಯದ ಜೊತೆ ಆಟ ಆಡ್ತಾರ? ನೀನು ಆಡ್ತಿದ್ದೀಯಲ್ಲ, ಒಬ್ಬ ವ್ಯಕ್ತಿಯ ಭವಿಷ್ಯದ ಜೊತೆ ನೀನಲ್ವ ಆಟಾಡಿದ್ದ? ಕೇಳ್ತಾ ಇದೀಯಲ್ಲ ಸರ್. ಏನ್ ಕೇಳ್ತಾ ಇದೀಯಾ? ಸಾರಿ ಕೇಳ್ತಿದೀಯ. ಸಾರಿ ಯಾವನ್ಗೋಬೇಕು? ನೀನು ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಡು. ನಾನು ಹೇಳ್ಕೊಡ್ತೀನಿ, ಹಂಗೆ ಹೇಳು. ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನೀನು ನಿನ್ನ ಇಷ್ಟಕ್ಕೆ ಬಿಡು, ನನಗೆ ಇನ್ನು ಲೈಫಲ್ಲಿ ಫೋನ್ ಮಾಡ್ಬೇಡ, ಇಡು ಫೋನು. ಏ, ಇಡ ಫೋನ್. ನಿನ್ನೆ ನಿನ್ನ ಗುಣ ನಿನ್ನೇನೆ ಪ್ರದರ್ಶನ ಆಗಿದೆ. ಇವಾಗೇನ್ ನಿನಗೆ ನನಗ್ಯಾಕೆ ಫೋನ್ ಮಾಡಿದೆ ಮತ್ತೆ ನೀನು? ಏನಕ್ಕೆ ವೈರಲ್ ಮಾಡಿದೀನಿ ನಾನು? ನನಗೆ ನನ್ನ ಜೊತೆ ಯಾರು ಮಾತಾಡಿದ್ರು ಆಗ್ತೀನಿ, ನಾನಲ್ಲಿ ಹೊಗಳಿದ್ರು ಆಗ್ತೀನಿ, ತೆಗಳಿದ್ರು ಆಗ್ತೀನಿ. ಅದು ನಿನಗೆ ಮೊದಲೇ ಗೊತ್ತಿದೆ, ನನ್ನ ವಿಡಿಯೋ ನೋಡಿದ್ಯಾ ನೀನು? ಇವನ ಹತ್ರ ಮಾತಾಡಿದ್ದೆಲ್ಲ ಹಾಕ್ತಾರೆ ಅಂತಾನು ಗೊತ್ತಿದೆ ನಿನಗೆ. ಹಾಕೋ ಹೋಗಲ್ಲೇ ಅಂದೆ, ಕರ್ನಾಟಕನೇ ಸುಡು ಅಂತ ಮಾತಾಡಿದ್ಯಾ? ಅಲ್ವೋ, ನೀನು ಯಾರ ಭವಿಷ್ಯದ ಜೊತೆ ಆಟ ಆಡ್ತಿದ್ಯಾ? ಅವ್ನ ಯಾರು ಪ್ರಶಾಂತ್ ನೀಲ್ಗೆ ಹೋಗ್ಬಿಟ್ಟು ಕಾಲಿಗೆ ಬೀಳು ಅಂತೀಯಾ ನೀನು? ಅವ್ನ ಯಾರು ಪ್ರಶಾಂತ್ ನೀಲ್? ಅವನು ಅವ್ನ ಕಾಲಿಗೆ ನನ್ನ ಬೀಳೋ ಕೇಳಿದ್ದು. ನೀನು ನನ್ನ ಭವಿಷ್ಯದ ಜೊತೆ ಆಟ ಆಡಿದ್ಯಾ? ನೀನು ಇನ್ನೊಬ್ಬರ ಭವಿಷ್ಯದ ಜೊತೆ ಆಟ ಆಡಿದ್ಯಾ? ನೀನೇನ ಬ್ಲಾಕ್ ಮೇಲ್ ಮಾಡ್ತೀಯಾ? ಇಡ ಫೋನ್. ಹಲೋ, ಅವ್ರ ಹತ್ರ ನಮಸ್ಕಾರ. ಬೇಡ. ಯಾಕೆ ಸರ್? ಅದೇನು ಕೇಜಪ್ ಬಗ್ಗೆ ಮಾತಾಡಿದ್ರಂತಲ್ಲ, ಯಾಕೆ? ಯಾರ ಬಗ್ಗೆ? ಕೇಜಪ್ ಫಿಲ್ಮ್ ಬಗ್ಗೆ ಮಾತಾಡಿದ್ರಂತಲ್ಲ. ಯಾಕೆ ಮಾತಾಡ್ಬಾರ್ದಿನ? ಅದು ನಿಮ್ಗೆ ಅರ್ಥ ಆಯ್ತಾ? ನಿನಗೆ ಅರ್ಥ ಆಗಿದ್ಯಾ? ನನಗೆ ಅರ್ಥ ಆಗಿದೆ ಸರ್. ಅದ್ರ ಸಲಗೆ ನಿನ್ಗೆ ಅರ್ಥ ಆಗಿರೋದು ನಿನ್ ಮಾತಲ್ಲೇ ಗೊತ್ತಾಗುತ್ತೆ ಸರ್. ನನ್ಗೆ ಅರ್ಥ ಆಗಿದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದು. ಮತ್ತೆ ಅರ್ಥ ಆಗಿದ್ರೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಮಾಡ್ತಿ ಬೇಕಾದ್ರೆ ಪಾಪ ಬೇಡಲ್ಲ ಇವಾಗ. ಅಲ್ಲ ಸರ್, ನಮ್ಗೆಲ್ಲ ತಾಯಿನ ಅಲ್ಲಿ ಹೇಳಿದೀನಿ, ಅದನ್ನ ಅರ್ಥ ಮಾಡ್ಕೋ ಫಸ್ಟ್. ನಾನ್ ಹೇಳಿರೋದು ಅರ್ಥ ಆಗಿದ್ಯಾ ನಿನಗೆ ಫಸ್ಟ್? ನಿಮ್ಗೆ ಅರ್ಥ ಆಯ್ತಾ? ನಿನಗೆ ಅರ್ಥ ಆಗಿದ್ಯಾ ನಾನ್ ಮಾತಾಡಿದ್ದು? ಏ, ನಮ್ಗೆ ಅರ್ಥ ಆಗಕ್ಕೆ ಫೋನ್ ಮಾಡಿದ್ರಿ ಅವ್ರ ಹತ್ರ. ಅವ್ರೇ ಇಡಲ್ಲೇ ಈ ಫೋನ್. ನಿಮ್ಮಂತವ್ರಿಂದ ಕರ್ನಾಟಕ ಹಾಳಾಗ್ತದೆ. ಓ, ನೀನು ಚಾನೆ ನಿನ್ನಿಂದ ಹಾಗೆ ಹೋಗಪ್ಪ. ನಿನ್ನೇನು ಕರ್ನಾಟಕ ಬೆಳೆಸೋದು ಮುಖ್ಯ. ಯಾವನೇ ಬೆಳ್ಳಿ ಯಾವನೇ ಬುಳ್ಳಿ ಫಸ್ಟ್ ಬೆಳೆಸೋದು ಮುಖ್ಯ. ನಾವ್ ಕನ್ನಡ ಅಂತ ನೀರ್ ಕುಡ್ತೀವಲ್ಲ, ಎದ್ರ ಚೆನ್ನಾಗಿ ಇದ್ ಮಾಡ್ತೀವಲ್ಲ, ಕನ್ನಡ ಅಂತ ಮಾತಾಡ್ತೀವಿ, ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಕನ್ನಡ ಗಣರಾಜ್ಯೋತ್ಸವ ಮಾಡ್ತೀವಿ. ಬೆಳಗ್ಗೆಯಿಂದ ನಿಮ್ಮಂತವ್ರನ್ನ ಎಷ್ಟ್ ಜನ ನೋಡಿದೀನ, ರೌಡಿಸಂ ಶುರು ಆಯ್ತು. ಓ ಅಪ್ಪ, ನೀನು ಎಲ್ಲರೂ ನೋಡಿದ್ವ? ನಾನ್ ನೋಡಿದ್ದೀನ, ಎಲ್ಲರೂ ನೋಡಿದ್ದೀನಿ. ಬರೋ, ನಿಮ್ ಮಾತನೇ ಕೊಡ್ಬೇಕಲ್ಲ. ನೀನ್ ಹೇಳಿದ್ರೆ ಬಿಡೋದಕ್ಕೆ ಅಭಿಮಾನಿ ಕುಡಿತ ರಾಜ್ಕುಮಾರ್ ರಾಖಿ ಭಾಯ್ ಅವನ್ನ ಕನ್ನಡ ಇಂಡಸ್ಟ್ರಿ ಬೆಳಕತ್ತಿದಲ್ಲ, ತಗೊಂಡ್ ಏನೋ ಮಾಡೋಣ ನಾವು. ನಾವು ನಿಜವಾಗ ಪೊಲೀಸ್ ಸ್ಟೇಷನ್ ಗಮ್ಮಗಿನ ಸುಳಸ್ತು ತಪ್ಪದು. ಅವ್ನ ಇನ್ನು ನೋಡ್ಬೇಕಾಯ್ತು ಅವತ್ತ. ನಾವು ತಪ್ಪದು ಏನ್ ಮಾಡ್ಬೇಕು? ಹೌದಿಲ್ಲ, ಇನ್ನು ನೋಡ್ಬೇಕಾಗಿತ್ತು ಅವತ್ತ.
ಒಳ್ಳೆ ಕೆಲಸ ಮಾಡಿದೆ. ಥ್ಯಾಂಕ್ಸ್. ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ತಪ್ಪು, ನನ್ನ ಸುಡ್ಬೇಕಾಗ್ತಾವನಲ್ವಾ? ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಕಣ, ಅದೇನು ಪಿಚ್ಚರ್ ಆಡ್ತಾ ನಂದು, ಒಂದ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದ್ ಎಂಜಾಯ್ಮೆಂಟ್ ಆಗಿರ್ಬೋದು, ಒಂದ್ ಇದಾಗಿರ್ಬೋದು. ಪೊಲೀಸ್ ಸ್ಟೇಷನ್ ಮಾಡ್ತಾರೆ ನಿಲ್ಸು ಜನ. ಪೊಲೀಸ್ ಸ್ಟೇಷನ್ ಸುಟ್ರೆ ನಿನ್ಗೆ ಎಂಟರ್ಟೈನ್ಮೆಂಟ್? ಪೊಲೀಸ್ ಸ್ಟೇಷನ್ ಸುಟ್ರೆ ನಿನ್ಗೆ ಎಂಟರ್ಟೈನ್ಮೆಂಟೇನಾ? ಏ ಹಾಗಾದ್ರೆ ನಿಮ್ ತಾಯಿ ತಂದೆ ಫೋಟೋನ ಯಾರಾದ್ರೂ ಕಾಲ್ ಕೆಳಗೆ ಹಾಕೊಂಡು ಉಜ್ಜಿದ್ರೆ ನಿಜವಾಗ ಒತ್ತಿದ್ರಿ ನಾ ನಿನ್ಗೆ ಯಾಕೆ ಉರಿಯತ್ತೆ? ನೀನು ಕನ್ನಡ ತಾಯಿ, ನಾವು ಕನ್ನಡ ಕರ್ನಾಟಕದ ಹುಟ್ಟಿಗೆ ಫೋಟೋನ ಯಾರಾದ್ರೂ ಕಾಲ್ ಕೆಳಗೆ ಹಾಕೊಂಡು ಉಜ್ಜಿದ್ರೆ ಅದು ನಿಜ ಅಲ್ವಲ್ಲ, ನಿನ್ಗೆ ಯಾಕೆ ಉರಿಯತ್ತೆ? ಹೌದಾ ಸರ್, ನೀವು ಹೇಳಿದ ಕಟ್ ಅದ, ನಾನು ಹೇಳಿದ ಕಟ್ ಆಗಿರುತ್ತೆ. ಹೆಂಗಂದ್ರೆ ಈಗ ನೀವು ಹೇಳಿರೋ ಮಾತುಗಳು ಇಷ್ಟ ಆಗಿದೆ ಅಂತ ಇಷ್ಟೊತ್ತಿಗೆ 100 ಫೋನ್ ಬಂದಿದೆ. ನಿನ್ ತರ ಇರೋದು ಬರೀ 3 ಫೋನ್ ಬಂದಿದೆ. ಎಲ್ಲ ಅವರು ಕನ್ನಡ ದ್ರೋಹಿಗಳು ಅವರು. ಹಂಗಂದ್ರೆ ದ್ರೋಹಿಗಳು ನಿಮ್ಗೆ 100 ಮಂದಿ ಫೋನ್ ಮಾಡಿದಾರೆ. ನೀನು ನಾನ್ ಕನ್ನಡ ದೇವ್ರೆ ಸರ, ರೌಡಿನ ಹಾಲಿವುಡ್ ಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಬಂದಿದ್ಯಾ ನೀನು? ಸರ್ ನಾನು ಒಂದು ಒಳ್ಳೆ ವಿದ್ಯಾರ್ಥಿ ಸರ್, ಅವರ ಹತ್ರ ಒಳ್ಳೆ ವಿದ್ಯಾರ್ಥಿ. ನಿನ್ನ ಮುಖ ಕನ್ನಡದ ಕನ್ನಡಿ ಕಡೆ ತಿರುಗಿಸಿ ನೀನ್ ಮಾತಾಡಿ, ನಿನ್ ಮಾತನ್ನ ನೀನೇ ರಾಜ್ಕುಮಾರ್ ಆಯ್ತು. ರಾಜ್ಕುಮಾರ್ ಅಂತವ್ ನೀನು? ನಾನ್ ದೊಡ್ಡ ರಾಜ್ಕುಮಾರ್ ಭಕ್ತ. ನಾನು ಕನ್ನಡ ನೋಡಿ ರಾಜ್ಕುಮಾರ್ ಮಾತಾಡಿರೋ ಮಾತು ನಿನ್ಗೆ ಕುರಿತಿದೆ. ನಾನ್ ರಾಜ್ಕುಮಾರ್ ಬಂಗಾರ ಮನುಷ್ಯನ ಚೆನ್ನಾಗಿದೆ ಅಂತ ಹೇಳಿದೀನಿ. ನಾನು ಈಗ ನಾನು ನಿನಗೆ ಕನ್ನಡಗಾಗಿ ಇದು ಮಾಡಕ್ ಹೋಗ್ಬೇಡ ಅಂತ ಅಷ್ಟೇ ಹೇಳಕತ್ತಿನ ಹೊರತಾಗಿ ನೀವು ಕೇಜಿಲ್ಲ ಕನ್ನಡಕ್ಕಾಗಿ ವಿರುದ್ಧ ಹಾಕ್ ಹೋಗ್ಬೇಡ. ಏ ಕನ್ನಡದ ಬಗ್ಗೆ ನೀನು ಎದುರುಗಡೆ ಕೂತ್ಕೊಳ್ಳೋ ಯೋಗ್ಯತೆನೇ ಇಲ್ಲ. ಯಾಕಂದ್ರೆ ನಿನ್ಗೆ ನಿನ್ ಮಾತೇ ಹೇಳಕ್ ಮನ್ಸಿಗೆ ನೋವು ಕೊಡೋಂತ ಮನುಷ್ಯ ಅಂತ. ಯಾಕಂದ್ರೆ ಯಾರ ಮನ್ಸಿಗೂ ಸುಖ ಕೊಡೋನಲ್ಲ ನೀನು. ಯಾವಾಗ ಪೊಲೀಸ್ ಸ್ಟೇಷನ್ ಸುಟ್ರೆ ನಿನ್ಗೆ ಆ ಮನರಂಜನೆ ಅಂತ ಹೇಳಿದ್ಯೋ, ನೀನ್ ಕನ್ನಡಿಗಾನೆ ಅಲ್ಲ ಹೋಗಲ್ಲ. ಚಿನ್ನ ಕದಿಯೋ ಅಂತ ತಾಯಿ ಹೇಳ್ಕೊಡ್ತಾರೆ. ಚಿನ್ನ ಕದ್ ಇನ್ನೇನ್ ಮಾಡಿದ್ದು? ಕೋಲಾರದ ಚಿನ್ನದ ಗಣಿ. ನಿಮ್ಮ ಅಪ್ಪ ಬರ್ಕೊಟ್ಟಿದ್ದಾನೆ ಕೋಲಾರದ ಚಿನ್ನದ ಗಣಿ. ಅವ್ರ ತಾಯಿ ಚಿನ್ನ ಕದಿ, ಚಿನ್ನ ಕೂಡಿಡು, ಚಿನ್ನ ಸಮುದ್ರಕ್ಕೆ ಹಾಕು, ಕುಡಿ ಸಿಗರೆಟ್ ಸೇದು, ಕಂಡವ್ರನ್ನ ಒಡಿ ಬಡಿ, ಪೊಲೀಸ್ ಸ್ಟೇಷನ್ ಸುಡು, ಆ ಸುಟ್ಟಿರೋ ಗನ್ನಲ್ಲಿ ಸಿಗರೆಟ್ ಹಚ್ಕೋ ಅಂತ ಹೇಳ್ಕೊಟ್ಟಿದಾರ. ತಂದೆ ತಾಯಿ ಹೇಳಿದ್ರೆ ಸುಡು ಅಂದ್ರು ಅದೊಂದೇ ಬರ್ತದೆ. ಮಾತಾಡಕ್ ಮಾತಿಲ್ಲ ರಾಯಚೂರ್ಗೆ ಅವಮಾನ. ನೀನು ರಾಯಚೂರು ನನ್ನ ಹತ್ರ ಮಾತಾಡಿದ್ದಾರೆ. ರಾಯಚೂರು ಅವರು, ರಾಯಚೂರು ಅಂದ್ರೆ ಏಯ್ ನಮ್ಮ ಕೋಲಾರ ಚಿನ್ನದ ಗಣಿ ಆದ್ರೆ ರಾಯಚೂರು ವಜ್ರದ ಗಣಿ ಕಣೋ. ರಾಯಿಚೂರು, ರಾಯಿಚೂರು ಅಂದ್ರೆ ವಜ್ರದ ಚೂರು ಅಂತ ಅರ್ಥ. ಆ ರಾಯಚೂರಿಂದ ಹುಟ್ಟಿ ನಾಳೆ ನಿನ್ ರಾಯಚೂರು ಅಂತ, ನಿನ್ ರಾಯಚೂರು ಗಣಿ ಅಂತ ಅವ್ನು ಇನ್ನೊಂದ್ ಚಿತ್ರ ಮಾಡ್ತಾನೆ. ನಿನ್ ಮರ್ಯಾದೆ ಮುಖಕ್ಕೆ ಬಸಿ. ನಮ್ಮ ಕೋಲಾರ ಚಿನ್ನದ ಗಣಿ ಇದ್ದಂಗೆ ನಿಮ್ ರಾಯಚೂರು ವಜ್ರದ ಗಣಿ ಆಗಿತ್ತು. ನಿಮ್ಮ ರಾಯಚೂರು ಮಕ್ಕಳು ವಜ್ರಗಳಲ್ಲಿ ಗೋಲಿ ಆಡ್ತಿದ್ರು. ವಜ್ರಗಳನ್ನ ಕೊಟ್ಟು ಕೃಷ್ಣದೇವರಾಯರು ಕುದುರೆ ತಗೋತಿದ್ರು ಅಂತ ನಿಮ್ ರಾಯಚೂರ್ ಬಗ್ಗೆ ನಾಳೆ ಇನ್ನೊಂದು ಮಾಡ್ತಾನೆ. ನಾಚಿಕೆ ಗೆಟ್ಟವನೇ ನೀನ್. ರಾಯಚೂರ್ಗೆ ಅವಮಾನ. ರಾಯಚೂರ್ ಅವನಾಗಿ ಹಿಂಗ ಮಾತಾಡದ್ ನೀನು? ನನ್ನ ಹತ್ರ ಎಷ್ಟೋ ಜನ ರಾಯಚೂರ್ ಮಾತಾಡಿದಾರೆ. ನೀವು ಮೂವಿ ನೋಡಿದ್ಯಾ? ನೀನು ಸಾಚ ಅಂತ ಎತ್ತಿದೆ ನಾನು ನೋಡು, ಅದೇ ತಪ್ಪು ನೋಡಿ ಮಾತಾಡಿರೋದು. ಬೈರೇದವನವನು ಮೈಸೂರು ಯಾವನೇ ಆಗಿರ್ಲಿ, ಕೋಲಾರದ ಚಿನ್ನ ಅದು. ಏನ ನೀನ? ನಮ್ಮ ಕೋಲಾರ ಅದು, ನಮ್ಮ ಕೋಲಾರ, ನಮ್ಮ ಗೌರವ. ನಮ್ಮ ಕೋಲಾರದ ಗಣಿಯಲ್ಲಿ ಮರ್ಯಾದೆಯಿಂದ ಒಳ್ಳೆ ತೋರಿಸಿ, ಅದಕ್ಕೊಂದು ಕಹಾನಿ ಇದೆ, ಅದಕ್ಕೊಂದು ಕಥೆ ಇದೆ. ಅಲ್ಲೋಗಿ ರೌಡಿನ್ ತೋರಿಸ್ಬಿಟ್ಟು ಏನೋ ಹಾಲಿವುಡ್ ಅಂತೆ. ಹಾಲಿವುಡ್ ಅವರು ನಮ್ಮ ಕರ್ನಾಟಕ ನಮ್ಮ ಯಾವ್ದು ಸ್ಯಾಂಡಲ್ವುಡ್ ಅವಾರ್ಡ್ ತಗೋಬೇಕು ವಿನ ಸ್ಯಾಂಡಲ್ವುಡ್ ಅವರು ಹಾಲಿವುಡ್ ಗೆ ಅವಾರ್ಡ್ ಅಂತ ಹೇಳಿ ಸುಳ್ಳುಗಳು ಹೇಳ್ತೀರಾ ನೀವು? ಥಿಯೇಟರ್ ಖಾಲಿ ಇದ್ರೆ ಫುಲ್ ಅಂತ ಹೇಳ್ಕೊತೀರಾ? ಅದು ಪಿಕ್ಚರ್, ಅದು ಪೂರಾ ಪೂರಾ ಪಿಕ್ಚರ್. ಇದ್ದಕ್ಕೂ ನಿನ್ ಮಗ ನಾಳೆ ಸಿಗರೆಟ್ ಸೇರ್ತಾನೆ. ಯಾಕೋ ಅಂದ್ರೆ KGF ಕಲಿಸ್ತು ಅಂತಾನೆ. ನಾಚಿಕೆ ಗೆಟ್ಟವನೆ ನಿನ್ ರಾಯಚೂರ್ಗೆ ಅವಮಾನ. ಓಕೆ KGF ಬಿಟ್ಟು ಬೇರೆ ಮೂವಿಯಲ್ಲಿ ಯಾರು ಸಿಗರೆಟ್ ಡ್ರಿಂಕ್ಸ್ ಏನ್ ಮಾಡಿಲ್ವಾ? ಯಾರು ಮಾಡಿದ್ರು? ತಪ್ಪು ತಪ್ಪೇ ಕಣ ಕತ್ತೆ. ಮತ್ತೆ ನೀನು ಎಲ್ಲ ಹುಟ್ಟದೆ ನೀನು. ನಿನ್ ಮಗ ನಾಳೆ ಅದ್ರ ತರನೇ ಒಂದ್ ಪೊಲೀಸ್ ಸ್ಟೇಷನ್ ಸುಟ್ಟು ಬರ್ತಾನೆ, ಲಬಲಬ ಅಂತ ಹೊಡ್ಕೊಂಡು ಎಗರ್ಲಾಡೋವಾಗ. ಅಯ್ಯೋ ಅನ್ಯ ನಡೆದ್ರೆ ಪೊಲೀಸ್ ಸ್ಟೇಷನ್ ಇಡೀ ಕರ್ನಾಟಕನೇ ಸುಡ್ಲಿ.
ಒಂದೇ ದಿನ ಬದುಕಿದ್ರೆ ಸುಲ್ತಾನ್ ತರ ಬರ್ಕಂದ ಪಿಕ್ಚರ್ ನೀನ್ ಚಂದ ನೋಡಿಲ್ಲ ಅನಿಸ್ತದ ಕರ್ನಾಟಕ ಪಿಕ್ಚರ್ ನೋಡ್ಬಾ ಕರ್ನಾಟಕ ಕರ್ನಾಟಕ ಸುಡ್ಬೇಕೇನ ನೀನು ನೀನು ಚಲೋ ಚಲೋ ಬಿಲ್ಡಿಂಗ್ ಒಳಗೆ ದೊಡ್ಡ ದೊಡ್ಡ ದೇಶನೇ ಸುಟ್ಟರ ಒಂದೊಂದು ಮೂವಿ ಯಾಕೆ ಬೇರೆ ಭಾಷೆ ಮೂವಿ ನೋಡಿಲ್ವಾ ಕನ್ನಡದಾಗೆ ನೋಡಿಲ್ವಾ ಇದಾವಲ್ಲ ಯಾವನ ನೀನು ಎಲ್ಲ ನಿನ್ ರಾಯಚೂರಿಗೆ ಅವಮಾನ ಥೂ ನೀನು ನೀನು ಕರ್ನಾಟಕಕ್ಕೆ ಅವಮಾನ ನಾನು ನಿಮ್ಮಂತ ಅವ್ರ ಹತ್ರ ಯಾವ್ದೇ ಎದರಿಕೆಯಲ್ಲಿ ನೀವೆಲ್ಲ ಗುಬ್ಬಿಗಳು ಪಿಕ್ಕೆ ಹಾಕದಂಗೆ ಅವ್ರ ಹತ್ರ ಗುಬ್ಬಿಗಳು ಪಿಕ್ಕೆ ಹಾಕಿದ್ರೆ ಹೆಂಗ್ ಹೊರಸ್ಕೊಂಡು ಹೋಗ್ತೀನೋ ಹಂಗ್ ಹೋಗ್ತೀನಿ ನಿಮ್ಮಂತ ಅವ್ರು ಏನ್ ಯೂಸ್ಲೆಸ್ ಫೆಲೋಸ್ ನೀವೆಲ್ಲ ನಾನೇನೋ ಆಗೋಗ್ಲಿ ನನ್ ನನ್ ಡಸ್ಟ್ ಬಿನ್ ಕೆಲ್ಸಕ್ ಬರುತ್ತೆ ನೀನ್ ಯೂಸ್ಲೆಸ್ ಫೆಲೋ ಡಸ್ಟ್ ಬಿನ್ ಹಲೋ ಪಾಪ ಅವ್ರು ಕಟ್ ಮಾಡಲ್ಲ ಅವರು ಹೇಳ್ತಾರ ಹಲೋ ಲಾಕ್ ಮಾಡ್ಬೇಡ ಕಟ್ಟಪ್ಪ ಹಲೋ ಏನು ಪ್ರೋಗ್ರಾಮ್ ಈಗ ಯಾಕೆ ಸುಮ್ನೆ ಬಾ ಬರ್ಕೊಂಡ್ಕೊಂತೀರಿ ನೀವು ಫೋನಲ್ಲಿ ಏನ್ ತೋರಿಸ್ಬೇಕೋ ಕತ್ತೆ ನೀವೊಂದು ಕತೆ ಮಾಡಿ ತೋರಿಸಿರಿ ನಮ್ ಕರ್ನಾಟಕ ಬಗ್ಗೆ ಎಮ್ಮೆ ತೋರಿಸಿರಿ ಏನಿದೆ ಮುಖಗಳು ನೋಡಿದ್ರೆ ನಿಮ್ಗೋಸ್ಕರ ಕತೆ ಬರೆಯಕ್ಕೆ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಯಾಕಂದ್ರೆ ರಾಯಚೂರು ಹೆಂಗ್ ಸಹಿಸ್ಕೊಂಡಿದ್ಯೋ ನಿಮ್ಮನ್ನ ನಿಮ್ ಮನೆಯವ್ರ ಹೆಂಗ ಸಹಿಸ್ಕೊಂಡಿದ್ದಾರೆ ಈ ಆಡಿಯೋ ಕೇಳಿದ್ರೆ ನಿನ್ ಹೆಂಡತಿನೇ ನಿನ್ ಮುಖಕ್ ಉಗಿತಾಳೆ ಏಯ್ ಒಬ್ಬಂಟಿ ಓಡಾಡ್ತಾ ಇದೀನಿ ನೋಡ ಏಯ್ ನನ್ ಬ್ಯಾಕ್ ಗ್ರೌಂಡ್ ನೋಡ ನಿಮ್ಮಂತ ಅವ್ರು ಎಷ್ಟೋ ಉಗಿದ್ರು ನನ್ಗೆ ಏನು ಆಗಿಲ್ಲ ಯಾಕಂದ್ರೆ ನೀವೆಲ್ಲ ಯೂಸ್ಲೆಸ್ ಫಿಲೋಸ್ ನಿಮ್ಮ ನಿಮ್ಮ ಬುಡ ಕಡಿತಾ ಇದ್ರೆ ನಿಮ್ಮನ್ನ ಕಾಪಾಡಕ್ ಬಂದ್ರೆ ನೀವೇ ಕಾಲಲ್ಲಿ ಒದಿಸ್ಕೊಂಡಿದೀನಿ ನಾನು ಥೂ ಎಂತ ಜನನೋ ನೀವು ನಿಮಗೆ ಮಾನ ಮರ್ಯಾದೆ ಇಲ್ಲಿ ಇದೆಯನ್ನೋ ನಿಮ್ಮ ಬುಡ ನಿಮ್ಮ ಮರಗಳನ್ನ ಕಡಿಯೋದು ಉಳಿಸಕ್ ಬಂದ್ರೆ ನೀವು ಎಗರ್ಲಾಡ್ಕೊಂಡು KGF ಚೆನ್ನಾಗಿದೆ ಅಂತೀರಲ್ರು ನಿನ್ನ ಮಕ್ಕಳು ನಾಳೆ ಕುಡ್ಕೊಂಡು ಒಂದ್ ಕೈಲಿ ಬಾಟ್ಲು ಒಂದ್ ಕೈಲಿ ಸಿಗರೇಟ್ ಇಟ್ಕೊಂಡು ನಿನ್ಗೆ ಹಿಂದ್ಗಡೆ ಓದಿತಾರಲ್ಲ ಅವಾಗ ಗೊತ್ತಾಗತ್ತೆ KGF ಎಫೆಕ್ಟ್ ಹೌದು ರಾಜನೇ ಬದುಕು ಒಟ್ಟ ಜೀವನದಾಗ ಯಾವತ್ತು ಕೆಟ್ಟದ್ ಮಾಡಕ್ ಹೋಗೋಣ ಅಂತ ಅಂದಿದ್ದಾರೆ ಅದನ್ನ ಬಿಟ್ಟು ಅದು ಮಾಡಿದ್ರೆ ಇದು ಮಾಡಿದ್ರೆ ಬರೋ ನೀ ಕತೆ ಮಾಡ ನೀನ್ ಬರೀ ನೀನ್ ಏನೋ ನಿಂದ ಮುಂಜಾನೆ ಅದ್ರಲ್ಲ ಊಟ ಮಾಡ್ತಾರೆ ಮಧ್ಯಾಹ್ನ ಅದ್ರಲ್ಲ ಮತ್ತೆ ಊಟ ಮಾಡ್ತಾರೆ ಸಂಜೆ ಆದ್ರೆ ಊಟ ಮಾಡಿ ಮಕ್ಕಳಿದ್ರೆ ಅದನ್ನ ಬಿಡ ಫಸ್ಟ್ ಪುಟ್ಟಿಗೇಸಿ ಬಿಡಿ ಅದನ್ ಬಿಟ್ಟು ಫೋನ್ ಬಂದಾನ ನಾಕ್ ಮಾತಾಡಿದ ಯಾರಿಗೆ ಏನೋ ಕಂಪ್ಲೇಂಟ್ ಮಾತಾಡ್ತೀನಿ ಏನು ರೇಟ್ ನನಗೆ ಯಾಕೆ ಹುಡ್ದಿದೆ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಮಾತಾಡಬಾರ್ದು ನನಗೆ ತಪ್ಪು ಸರಿಯಾಗಿ ಬರಲ್ಲ ನನಗೆ ಯಾಕಂದ್ರೆ ಒಂದು ಸಂಘಟನೆ ಇವತ್ತು ನೀನ್ ಹೇಳಿದ್ಯಲ್ಲ ದಿನಕ್ಕೊಂದು ವಿಡಿಯೋ ಹಾಕ್ತೀನಿ ದಿನ ಮಾತಾಡ್ತೀನಿ ದಿನ ಮಾತಾಡ್ತೇನೆ ದಿನ ಮಾತಾಡ್ತೀನಿ ಮನ್ಸಿಗೆ ಬಂದ್ತೀನಿ ಅದೇ ನೆವದ್ರು ಹಾಕೊಂಡು ಗೌರವ ಯಾಕೆ ಕೊಡ್ತೀಯ ನಂಗೆ ಸರ್ ಅಂತೀಯ ನನ್ನ ಸರ್ ಅನ್ಬೇಡ ಯಾವತ್ತು ಮರ್ಯಾದೆ ಕೊಡ್ಬೇಡಿ ನೀವು ಯೂಸ್ಲೆಸ್ ಗೌರವ ನಮ್ಮ ನಮ್ಮ ಕನ್ನಡಿಗರ ಅಲ್ಲಿ ಬ್ಲಡ್ ನಲ್ಲಿ ಬಂದದ್ದು ಗೌರವ ನಿನ್ ಮುಖ ನೋಡಿ ಆಯ್ತಪ್ಪ ನೀವು ಹೋಗುದಲ್ಲ ಆಯ್ತು ಓಕೆ ಅವ್ರವ್ರೆ ನೀವು ಏನ್ ಮಾಡಿದ್ರೆ ಮಾಡ್ತೀನಿ ಕತ್ತೆ ನಾನ್ ಕತ್ತೆ ಅಂದ್ರೆ ನಿನ್ ಕತ್ತೆ ಅನ್ನು ನಿನಗೆ ಯೋಗ್ಯತೆ ಇದ್ರೆ ನನ್ನ ಹತ್ರ ರಫ್ ಆಗಿ ಮಾತಾಡೋ ಸ್ಮೂತ್ ಆಗಿ ಮಾತಾಡೋ ನೀನ್ ಯೋಗ್ಯ ಅಯೋಗ್ಯ ನೀನು ಒಟ್ಟ ಪ್ರೀತಿನ ಮಾತಾಡ್ಬಾರ ಏ ನನಗೆ ಇಷ್ಟ ಆಗಲ್ಲ ನಿಮ್ಮಂತ ಅವ್ರ ಪ್ರೀತಿ ಅದು ನಿನ್ ಪ್ರೀತಿ ನಿನ್ನ ಹೆಂಡತಿ ನಿನ್ನ ತಾಯಿಗೆ ಇಷ್ಟ ಆಗಲ್ಲ ನಿನ್ ಪ್ರೀತಿ ಯೂಸ್ಲೆಸ್ ಫೆಲೋಸ್ ನೀವು ಮನೇಲಿ ಕೆಲಸ ಇಲ್ಲ ಮಾತಾಡೋ ನನ್ನ ಬಹುವಚನ ಹೇಸಿಗಳಿಂದ ನನಗೆ ಮರ್ಯಾದೆ ಬೇಡ ವೀರ ಗೌರವ ಬೇಕು ನಿನ್ನಂತ ಹೇಡಿಗಳು
ಹಲೋ ಅವ್ರ ಹತ್ರ ಅವರೇ ಅವ್ರೆ ಅಂತ ನೀನು ನೀನು ಹೇಳಿ ನೀನು ನೀನ್ ದೊಡ್ಡ ಹೇಳಿ ನೀನು ನೀನು ಹೇಳಿ ನಿನ್ ಕೈಲಾಗದವನು ನಿಮ್ಮಂತವ್ರ ಮರ್ಯಾದೆ ಕೊಟ್ರೆ ನನಗೆ ಅಸಹ್ಯ ಆಗುತ್ತೆ. ಅವ್ರ ಹತ್ರ ನನ್ನ ಎಷ್ಟು ಬೈದ್ರು ಅವ್ರ ಹತ್ರ ನಿಮ್ಗೆ ಇಷ್ಟ ಆಗತ್ತೆ ಹೇಳು. ಯಾಕೆಂದ್ರೆ ನನಗೆ ಪಾಪ ತೊಳಿಯತ್ತೆ ನಂದು ನೀನ್ ಬೈದ್ರೆ. ಇನ್ನೊಬ್ಬ ಕೈಲಿ ಬಸ್ಕೊಂಡ್ರ ಎಲ್ಲಾರ ಕೈಲಿ ಬಯಸ್ಕೊತೀನಿ ನಾನು. ನನಗೆ ಬಯಸ್ಕೊಳ್ಳೋದಂದ್ರೆ ಇಷ್ಟ. ಅದೊಂದೇ ಪಾಪ ತೊಳೆದು ಹರಿಪಾದ ಸೇರ್ಬೇಕು. ನಿಮ್ಮಂತ ಅವ್ರು ಹೊಗಳಿದ್ರೆ ಅಸಹ್ಯ ಆಗತ್ತೆ ನನಗೆ. ಯಾಕೆ ಮಾಡ್ತೀಯಪ್ಪ ಉಸಿರ ಕೆಲಸ? ಅಯ್ಯೋ ಉಸಿರ ಕೆಲಸ ಮಾಡ್ಬೇಡ. ಒಳ್ಳೆ ಬುಕ್ ಬರ್ದಿದ್ಯಾ ಚಲೋ ಇಷ್ಟ ದಿನ ಹೊಗಳಬೇಡ ಬೈ ಅಷ್ಟೇ. ಹೊಗಳಿದ್ರೆ ನಿನ್ ಗ್ರಹಚಾರ ಹೇಳ್ತಾ ಇನಿ. ನೀನು ಸುಮ್ನಿರ್ತೀಯ ಕೆರ್ಕೋತಿಯ ಅಂತ ಬಂದಿದ್ಯಾ ನನ್ ಮೇಲೆ, ನಿನಗಿದ್ರ ಪರಿಣಾಮ ಗೊತ್ತಿಲ್ಲ. ನೀನು ಹೊಗಳಬೇಡ, ತೆಗಳು ತೆಗಳಿ ಬದುಕೋದು. ನನಗ್ ಬದುಕೋಗಿ ನೀನ್ಯಾರಪ್ಪ ನನಗೆ ಭಗವಂತ ಅಲ್ಲೋ. ತೆಗಳಿ ಬದುಕೋಗು, ನನ್ ತಂಟೆಗ್ ಬಂದಿದ್ಯಾ ನೀನ್ ತೆಗಳು. ತೆಗಳು ತೆಗಳು ಅಂದ್ರೆ ತೆಗಳು ಅಂದ್ರೆ ಬೈ ಅಂತ. ಯಾಕೆ ನೀನ್ ನೀನ್ ಬೈಯೋ? ನೀನ ನಿನ್ ನಿನ್ ಮನ್ಸಲ್ಲಿರೋ ಹೊಲ್ಸ್ ಎಲ್ಲ ಆಚೆ ತೆಗಿಯೋ ಫಸ್ಟ್. ಬುದ್ಧಿವಾದ ಹೇಳ್ಬೇಡ ಬೈಯೋ. ಬೈ 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 ಬೈ. ಮೂರ್ ಜನನು ಅವ್ರ ಹತ್ರ ಅವ್ರೇ ಅವ್ರೇ ಇವ್ರೆ ಅಂದ್ರೆ ನೋಡು ಕಪಾಳ ಕುಡಿತೀನಿ. ಅವ್ರ ಹತ್ರ ನೀನು ಇದು ಕೆಜಿಎಫ್ ಫಿಲ್ಮ್ ಮುಂದೆ ನೋಡಿದ್ಯಾ ಮತ್ತೆ ಯಾವ್ದಾದ್ರು ಫಿಲ್ಮ್ ನೋಡಿದ್ಯಾ? ಏ ನನಗೆ ಟೈಮ್ ಇಲ್ಲ, ಅನ್ವಾಂಟೆಡ್ ಮಾತಾಡ್ಬೇಡ, ಬೈತಾ ಇರಷ್ಟೇ. ಅರೆ ಸುಮ್ನೆ ಬೈರ ರೀಸನ್ ಬೇಕಾದ್ರೆ ಬೈ, ಯಾಕಂದ್ರೆ ನಿನ್ಗೆ ಇಷ್ಟ ಇಲ್ಲ ನೀನು ಬೈ. ನಾನು ಹೇಳ್ತಿರೋದು ನೀ ಕೆಜಿಎಫ್ ಫಿಲ್ಮ್ ಒಂದೇ ನೋಡಿದ್ಯಾ ಇನ್ನೊಂದು ಫಿಲ್ಮ್ ನೋಡಪ್ಪ. ನೀನು ನನ್ನ ಪಾಲಿಗೆ ನನ್ನನ್ನ ಹಂದಿ ಇದ್ದರೆ ಕ್ಯಾರಿ ಶುದ್ಧ ಹೆಂಗ ಹಂಗೆ ನಿಂದಕರಿರಬೇಕು. ನೀನ್ ದೇವ್ರು ಕಣೋ ನನ್ನ ಪಾಲಿಗೆ ಬೈಯೋ. ಏ ನಿಮ್ಮೂರು ರಾಯಚೂರ್ ಮೊದ್ಲೇ ಹಂದಿಗಳು ಜಾಸ್ತಿ, ಯಾಕಂದ್ರೆ ರಸ್ತೆ ಗುಡಿಸ್ತಾ ಇರತ್ತೆ, ಕ್ಲೀನ್ ಮಾಡತ್ತೆ. ನೀನ್ ಬೈಯೋ ನನಗೆ ಹಂದಿ ತರ ಕ್ಲೀನ್ ಮಾಡೋ ಅದನ್ನ. ಹಂದಿ ಇದ್ದರೆ ಕೇರಿ ಶುದ್ಧಿ ಹೆಂಗೋ ಹಂಗೆ, ಹಂದಿ ಇದ್ದರೆ ಕೇರಿ ಶುದ್ಧಿ ಹೆಂಗೋ ಹಂಗೆ ನಿಂದಕರಿರ್ಬೇಕು ಬೈಯೋ. ಹೌದ್ರಿ ಯಾಕೆ ಬೈಯಂ ನಿಮ್ಗೆ? ಹಂದಿಗಳು ನೀವು ಹಂದಿಗಳ ತರ ಕ್ಲೀನ್ ಮಾಡಿ ನನ್ನ. ಅರೇ ನಾವ್ ಕಾರ್ಪೊರೇಷನ್ ಅಲ್ಲ ಅಂತ ಹೇಳಿಲ್ಲ. ಇಲ್ವೋ ಹಂದಿಗಳು ಕ್ಲೀನ್ ಮಾಡುತ್ತೆ ಬೈರೋ, ಪುಣ್ಯ ಬರುತ್ತೆ ನನಗೆ. ಪುಣ್ಯ ಹೌದು, ಯಾಕಂದ್ರೆ ನೀವ್ ಕ್ಲೀನ್ ಮಾಡ್ತಾ ಇದ್ರಲ್ಲಪ್ಪ ನನ್ನ ಬೈದು ಬೈದು. ಕೇರಿ ಶುದ್ಧಿ ಮಾಡದ್ಯಾರೋ ಹಂದಿಗಳಲ್ವಪ್ಪ, ಹೊಲ್ಸೆಲ್ಲ ತಿಂದು ಇಲ್ಲಾಂದ್ರೆ ವಾಸನೆಗೆ ಸತ್ತೋಗ್ತೀವಿ ನಾವು. ನೀವು ನನ್ನಲ್ಲಿರೋ ಈ ಕಲ್ಮಶಗಳನ್ನೆಲ್ಲ ತೆಗಿಯೋದಕ್ಕೆ ಬೈರೋ. ನಿಮ್ ಕಾಲ್ ಬೈರೋ, ನಿಮ್ ಕಾಲ್ ಹಿಡಿತೀನಿ ಬೈರೋ. ಹೊಗಳಿದ್ರೆ ಕಪಾಳ ಕುಡಿತೀನಿ. ಏನು ಮಾಡಿಲ್ಲ, ಮರ್ಯಾದೆ ಕೊಡಬೇಡ ಬೈಯೋ. ನಿನ್ನ ಪಾದ ಪೂಜೆ ಮಾಡ್ತೀನಿ, ನಿನ್ನ ಪಾದ ಪೂಜೆ ಮಾಡ್ತೀನಿ ಬೈಯೋ. ಏ ಬೇಡ, ನಾನೇ ಅಷ್ಟು ದೊಡ್ಡ ಭಗವಂತ ಅಲ್ಲ ಬೈಯೋ ಬಂಗಾರ. ನೀನು ಹಂದಿನೋ ವರಾಹ ಸ್ವಾಮಿ? ಇಡೀ ಕರ್ನಾಟಕ ರೆಡಿ ಆಗ್ಯದ. ನೀನ್ ಒಂದ್ ಸಾರ್ತಿ ಪ್ರಶಾಂತ್ ಗಿಲ್ ಅವ್ರು ಕಾಯ್ಕೊಂಡ್ಬಿಡು, ಮುಗಿತದೆ ಮುಗಿತದ. ಯಾರ್ದ? ಪ್ರಶಾಂತ್ ಗಿಲ್ ಅವ್ರದ್ದು. ಅಯ್ಯೋ ದೇ, ನೀವು ಹಂದಿಗಳಿಗೆ ಮೈ ಮೇಲಿರುವಂತ ತಿಗಣಿಗಳಿದ್ದಂಗೆ ನೀವು ಹಂದಿಗಳು ಅಲ್ಲ. ಹಂದಿಗಳ ಹೊಲ್ಸ ಮೇಲಿರೋ ಹೊಲ್ಕೂಳುಗಳು ನೀವೆ. ಯಾರವನು ನೀನ್ ಹಿಂದೆ ಇರೋನವನು, ಕೆಲ್ಸಕ್ ಬಾರ್ದವನು? ಸದ್ಯ ನಿಮ್ಮನ್ನ ನೀವು ದೇವ್ರ ಮುಂದೆ ಹೋಗಿ ಕ್ಷಮೆ ಕೇಳ್ಕೊಳ್ಳಿ. ಯಾಕಂದ್ರೆ ನೀವು ಮೂರು ಜನ ಇದ್ರಲ್ಲ, ನೀವು ಮೂರು ಜನ ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ ನೀವೇನ್ ತಪ್ಪು ಮಾಡ್ತಾ ಇದೀರಿ ಅಂತ. ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಕೊಳ್ಳಿ. ಓಕೆ, ಬಿಡ್ತೀನಿ ಫೋನು, ಸಾಕು.